ನನ್ನ ಹೆಸರು ಮಂಜುನಾಥ್ ಪಿ. ನನಗೆ ನನ್ನ ಪೊಲೀಸ್ ಅಕ್ಕ ಸುಧಕ್ಕನ ಮೇಲೆ ತುಂಬ ಕೋಪ ಇತ್ತು. ಅವಳು ತಪ್ಪು ದಾರಿ ಹಿಡಿದಿದ್ಲು. ಅನೇಕ ಬಾರಿ ನಮ್ಮಿಬ್ಬರ ನಡುವೆ ಜಗಳವಾದಾಗ ನಾನು ಸಾಯ್ತೀನಿ ಅಂದರೆ ಸಾಯಿ, 20,000 ಕೊಟ್ಟು ಕೇಸ್ ಮುಚ್ಚಿ ಹಾಕ್ತೀನಿ ಅಂತ ಇದ್ಲು. ಅಷ್ಟೇ ಅಲ್ಲ, ಆಕೆಯ ಗಂಡ ವಿಶ್ವಣ್ಣನಿಗೆ ಮಾಟ ಮಂತ್ರ ಮಾಡಿಸಿ ಕಾಫೀಲಿ ಏನೋ ಹಾಕಿ ಲಿವರ್ ಡ್ಯಾಮೇಜ್ ಆಗುವಂತೆ ಮಾಡಿ ಸಾಯಿಸಿಬಿಟ್ಲು. ತನ್ನ ಡೌ ಕಾನ್ಸ್ಟೇಬಲ್ ಶಶಿಕುಮಾರ್ ಜೊತೆ ಚಕ್ಕಂದವಾಡಿಕೊಂಡು ಅವನಿಂದಲೇ ಮಕ್ಕಳನ್ನು ಮಾಡಿಕೊಂಡು ನಮ್ಮಣ್ಣ ವಿಶ್ವಣ್ಣನಿಗೆ ಮೋಸ ಮಾಡಿದ್ಲು. ಬೇಕಾದರೆ ಆಕೆಯ ಮಕ್ಕಳನ್ನು ಆಕೆಯ ಪ್ರಿಯಕರ ಶಶಿಕುಮಾರ್ ಅವರನ್ನು DNA ಪರೀಕ್ಷೆಗೆ ಒಳಪಡಿಸಿ ಆಗ ನಾ ಹೇಳಿದ ಮಾಹಿತಿಯ ಸತ್ಯ ಗೊತ್ತಾಗಲಿದೆ. ಹೀಗೆ ಗಂಡನನ್ನೇ ಕೊಂದು ಮುಗಿಸಿದವಳ ಕಥೆಯೆಲ್ಲ ನನಗೆ ಗೊತ್ತಿತ್ತು. ನನ್ನನ್ನು ಏನಾದರೂ ಮಾಡಿಬಿಡ್ತೀಯಾ ಅಂದರೆ ನೀನು ತಮ್ಮ, ಹಾಗೆಲ್ಲ ಮಾಡಲ್ಲ ಅಂತ ಇದ್ಲು. ಈ ಎಲ್ಲ ಸಮಸ್ಯೆಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಾಲ ಸೂಲ ಮಾಡಿಕೊಂಡು ಊರು ಬಿಟ್ಟಿದ್ದೆ ನಾನು. ಅವಳ ಮಕ್ಕಳು ಅನಾಥರಾದರೂ ಪರವಾಗಿಲ್ಲ, ಊರ ಜನ ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ಇವಳನ್ನು ಮುಗಿಸ್ಬೇಕಂತ ಡಿಸೈಡ್ ಮಾಡಿಕೊಂಡು ಅವಳನ್ನು ಕೊಚ್ಚಿ ಕೊಚ್ಚಿ ಸಾಯಿಸಿದ್ದೀನಿ. ಸುಮುಂಡೇನಾ, ಐ ಆಮ್ ಸಾರಿ ಅಪ್ಪ, ನಾನು ನಿನಗೆ ಕೆಟ್ಟ ಮಗ ಅಷ್ಟೆ. ನನ್ನ ಸಾವಿಗೆ ನಾನೇ ಕಾರಣ. ನಾ ಸತ್ತ ವಿಚಾರವನ್ನು ನನ್ನ ಅಪ್ಪ ಅಣ್ಣನಿಗೆ ತಿಳಿಸಿ ನನ್ನ ಬಾಡಿ ಊರಿಗೆ ತೆಗೆದುಕೊಂಡು ಹೋಗಬೇಡಿ. ಇಲ್ಲೇ ಎಲ್ಲಾದರೂ ಕರೆಂಟ್ಗೆ ಕೊಟ್ಟು ಬರ್ನ್ ಮಾಡಿ. ವಿಶ್ವಣ್ಣನ ಸಾವಿನ ವಿಚಾರ ಸುಳ್ಳಾದರೆ ನನ್ನ ಫೋಟೋಗೆ ಚಪ್ಪಲಿ ಹಾರ ಹಾಕಿ. ಹೀಗೆ ಒಟ್ಟು 13 ಪುಟದಷ್ಟು ಡೆತ್ ನೋಟ್ ಬರೆದು ಶಿವಮೊಗ್ಗ ನಗರದ ಲಾಡ್ಜ್ವೊಂದರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಯುವಕನ ದಾರುಣ ಸಾವಿನ ಹಿಂದೆ ರೋಚಕ ಕಹಾನಿ ಇದೆ, ಅದನ್ನೇ ಹೇಳ್ತೇನೆ ಕೇಳಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಪಳಗಿದ ಇಬ್ಬರು ಪಾತಕ ಮಹಿಳಾ ಕಾನ್ಸ್ಟೇಬಲ್ಗಳು ಕೆಲಸ ಮಾಡಿಕೊಂಡಿದ್ರು. ಬರೀ ಕೆಲಸ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಇದ್ದಿದ್ರೆ ಎರಡು ಹೆಣ ಬೀಳ್ತಿರ್ಲಿಲ್ಲ, ಮತ್ತಿಬ್ರು ಕಂಬಿ ಹಿಂದೆ ಹೋಗ್ತಾ ಇರಲಿಲ್ಲ. ಆದರೆ ಈ ಇಬ್ಬರು ಐನಾತಿ ಪೊಲೀಸಮ್ಮರು ಸೇರಿ ಮಾಡಿದ ಮಸಲತ್ತು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿಬಿಟ್ಟು. ಸೆಪ್ಟೆಂಬರ್ 13 ತಾರೀಕು ಸಂಜೆಯಿಂದ ಮಗಳು ವಾಪಸ್ ಬಂದಿಲ್ಲ, ಮಿಸ್ಸಿಂಗ್ ಇದ್ದಾಳೆ ಅಂತ ಹೇಳಿಬಿಟ್ಟು ನಮ್ಮ WPC ಆದ ಸುಧಾ ಅವ್ರ ತಾಯಿಯವರು ಹುಳಿಯಾರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವರು ಕೊಟ್ಟ ಕಂಪ್ಲೇಂಟ್ ಮೇರೆಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೋಸ್ಕರ ನಾವು ಶೋಧವನ್ನು ಮಾಡ್ತಾಯಿರ್ತೀವಿ. ಈ ಪೂರ್ತಿ ಅವರು ಎಲ್ಲಿದ್ದಾರೆ ಏನು ಅಂತ ಹುಡುಕ್ಬೇಕಾದ್ರೆ ಅಷ್ಟರಲ್ಲಿ 16 ತಾರೀಕು ಅಂದರೆ ಅದರಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸಿದ್ರು ಕೂಡ ವಿ ಕುಡಂಟ್ ರೀಚ್ ಟು ಎನಿ ಕನ್ಕ್ಲೂಷನ್. ಆ ಟೈಮಲ್ಲಿ 16 ಶಿವಮೊಗ್ಗ ನಗರದಲ್ಲಿದ್ದ ಅಶೋಕ ಲಾಡ್ಜ್ನಲ್ಲಿ ಇದು ಯಾರ ಜೊತೆ ಇವರು ಸುಧಾ ಅವ್ರಿಗೆ ಹೋಗಿದ್ರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪನ ಮಗ, ಅವನಲ್ಲಿ ಸೂಸೈಡ್ ಮಾಡ್ಕೊಂಡಿರೋದು ಅವ್ನ ಬಾಡಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮಗೆ ಶಿವಮೊಗ್ಗದಿಂದ ಮಾಹಿತಿ ಬಂದಿರ್ತದೆ. ನಮ್ಮ ಟೀಮಲ್ಲಿ ಶಿವಮೊಗ್ಗಕ್ಕೆ ಹೋಗಿಬಿಟ್ಟು ಅಲ್ಲಿ ಅವರು ಅಲ್ಲಿದ್ದ ಟೀಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಆ ಕೇಸು ನೋಡ್ತಿರ್ಬೇಕಾದ್ರೆ ಒಂದು 13 ಪೇಜ್ದು ಡೆತ್ ನೋಟು ಅವನು ಬರ್ತಿದ್ದಾನೆ. ಆ ಡೆತ್ ನೋಟಲ್ಲಿ ಅವನು ನಮ್ಮ ಕಾನ್ಸ್ಟೇಬಲ್ನ ಅಂದರೆ ಅವರ ಅಕ್ಕನ್ನ ಮರ್ಡರ್ ಮಾಡಿದ್ದಾನೆ, ವೈಯಕ್ತಿಕ ಕಾರಣಕ್ಕೆ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಮಗೆ ಅದರಲ್ಲಿ ಬರೆದಿರ್ತಾನೆ. ಸೊ ಈಗ ಮರ್ಡರ್ ಆಗಿರೋದು ಖಚಿತ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಉಳಿದ ಆರೋಪಿಗಳಿಗೋಸ್ಕರ ಅಂತ ಹುಡುಕ್ಬೇಕಾದ್ರೆ ನಮಗೆ ನಿಕೇಶ್ ಅನ್ನೋನು ಅದೇ ಊರು ಕೆಸರಗೊಂಡನಹಳ್ಳಿಗೆ ಸೇರಿದವನು, ಅವನು ಈ ಮಂಜುನಾಥ್ ಅಂತ ಹೇಳ್ಬಿಟ್ಟು ಏನು ಚಿಕ್ಕಪ್ಪನ ಮಗ ಇದ್ದಾನಲ್ಲ ಅವನಿಗೆ ಕ್ಲೋಸ್ ಫ್ರೆಂಡ್, ಮತ್ತು ಇವ್ರಿಗೂ ಕೂಡ ಚೆನ್ನಾಗಿ ಪರಿಚಯ ಇದ್ದವರು. ಅವನ್ನ ವಿಚಾರಿಸಿದಾಗ ಅವನು ಕೂಡ ಈ ಮರ್ಡರಲ್ಲಿ ಭಾಗಿಯಾಗಿರೋದನ್ನು ಒಪ್ಪಿಕೊಂಡು ಇದೆ. ಇದರಲ್ಲಿ ಒಬ್ಬಳ ಹೆಸರು ಸುಧಾ ಅಲಿಯಾಸ್ ಸುಧಕ್ಕ, ಮತ್ತೊಬ್ಬಳು ರಾಣಿ.
ಇದರಲ್ಲಿ ಸುಧಾಳ ಗಂಡ ಇತ್ತೀಚೆಗೆ ಯಮನಪಾದ ಸೇರಿದರೆ ರಾಣಿ ಗಂಡನಿಂದ ಡಿವೋರ್ಸ್ ಪಡೆದು ಸ್ವತಂತ್ರ ಹಕ್ಕಿಯಂತೆ ಹಾರಾಟ ಮಾಡ್ತಾ ಇದ್ಲಂತೆ. ಇದರ ನಡುವೆ ಇವರಿಬ್ಬರ ಮಧ್ಯೆ ಬೇಡ ಕೃಷ್ಣ ರಂಗಿನಾಟ, ಹಗಲು ರಾತ್ರಿ ಪೀಕಲಾಟ ಎಂಬಂತೆ ನೆಲಮಂಗಲ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುವ ಶಶಿಕುಮಾರ್ ಅನ್ನುವವನ ಪಾತ್ರವೂ ಇದೆಯಂತೆ. ಈ ಮನ್ಮಥ ನೋ, ಅದು ಹೇಗೆ ಇದಾನೋ ಗೊತ್ತಿಲ್ಲ. ಇವನ ಹಿಂದೆ ಬಿದ್ದಿದ್ದಾರೆಂಬ ಗುಲ್ಲು ಹಬ್ಬಿದೆ. ಅದರಲ್ಲೂ ಈ ಸುಧಾ ಈ ಡೌ ಶಶಿಕುಮಾರ್ಗಾಗಿಯೇ ತನ್ನ ಗಂಡನನ್ನ ಮಾಟ ಮಂತ್ರ ಮಾಡಿಸಿ ಕಾಫಿಯಲ್ಲಿ ಏನೋ ಮಿಕ್ಸ್ ಮಾಡಿ ಕುಡಿಸಿ ಸೀದಾ ಯಮನ ಲೋಕಕ್ಕೆ ಟಿಕೆಟ್ ಬುಕ್ ಮಾಡಿ ಕಳಿಸ್ಬಿಟ್ಲಂತೆ. ಈ ಹಿಂದೆ ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ಏನೋ ಈ ಶಶಿಕುಮಾರನ ಪರಿಚಯ ಇಬ್ಬರಿಗೂ ಇತ್ತೆಂಬ ಮಾಹಿತಿ ಇದೆ. ಹೇಳಿ ಕೇಳಿ ಸುಧಾ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಕೆರೆ ಸೂರ್ಗೊಂಡನ ಹಳ್ಳಿಯವಳು. ಇನ್ನು ರಾಣಿ ಕೂಡ ಇದೇ ತಾಲೂಕಿನ ಸೋಮಜ್ಜನಪಾಳ್ಯ ನಿವಾಸಿ. ಈ ಇಬ್ರು ಇವನೊಬ್ಬನೇ ನಮಗ್ ಬೇಕೆಂಬ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಹಾಗಾಗಿ ಏನಾದ್ರೂ ಮಾಡಿ ಅವನನ್ನ ಪಡೆಯಲೇಬೇಕೆಂಬ ಮನಸ್ಥಿತಿಗೆ ಬಂದಿದ್ದ ರಾಣಿ ಸುಧಾಳನ್ನ ಮುಗಿಸುವ ಸ್ಕೆಚ್ ರೂಪಿಸಿದ್ದಾಳೆ. ಅದಕ್ಕೆ ಬಳಸಿದ್ದು ಸುಧಾಳ ಸೋದರ ಸಂಬಂಧಿ ಮಂಜುನಾಥ್ ಹಾಗೂ ಆತನ ಗೆಳೆಯ ಕ್ಯಾಬ್ ಚಾಲಕ ನಿಖೇಶ್. ಈ ಸುಧಾಳ ಮಕ್ಕಳು ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕಾರಣಕ್ಕೆ ಮಂಜುನಾಥ್ ಹಾಗೂ ನಿಖೇಶ್ ಮಕ್ಕಳನ್ನ ನೋಡಿಕೊಂಡು ಬರುವ ನೆಪದಲ್ಲಿ ಆಕೆಯನ್ನ ಸೆಪ್ಟೆಂಬರ್ 4 ಕರೆದುಕೊಂಡು ಹೋಗಿದ್ರಂತೆ. ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಮಂಜುನಾಥನಿಗೆ ಅಂದು ಸುಧಾ ಜೊತೆ ಮಕ್ಕಳು ಇದ್ದಿದ್ರಿಂದ ಇವರ ಪ್ಲಾನ್ ವರ್ಕೌಟ್ ಆಗಿರ್ಲಿಲ್ವಂತೆ. ಇದನ್ನು ಕೇಳಿದ ರಾಣಿ ಇವರಿಬ್ಬರ ಮೇಲೆ ಎಗರಾಡಿ ಅದೇನ್ ಮಾಡ್ತಿರೋ ಏನೋ ಅವಳನ್ನು ಮುಗಿಸಿ ಎಂದು ಫರ್ಮಾನ ಹೊರಡಿಸಿಬಿಟ್ಟಿದ್ದಾಳೆ. ಕಳೆದ 6-7 ತಿಂಗಳ ಹಿಂದೆ ಠಾಣೆಯಲ್ಲಿ ಈ ಇಬ್ಬರು ಮಹಿಳಾ ಮಣಿಗಳ ನಡುವೆ ಜಗಳವು ನಡೆದಿತ್ತೆಂಬ ವಿಚಾರವು ಬೆಳಕಿಗೆ ಬಂದಿದೆ. ಹಾಗಾಗಿ ಪುನಃ ಸೆಪ್ಟೆಂಬರ್ 13 ಕಾರಿನಲ್ಲಿ ಶಿವಮೊಗ್ಗದ ಕಡೆ ಸುಧಾಳನ್ನ ಕರೆದುಕೊಂಡು ಹೊರಟಿದ್ದ ಕ್ಯಾಬ್ ಚಾಲಕ ನಿಕೇಶ್ಗೆ ತಿಪಟೂರಿನ ಹಾಸನದ ಸರ್ಕಲ್ನಲ್ಲಿ ಮಂಜುನಾಥ್ ಜೊತೆಯಾಗಿದ್ದಾನೆ. ಮೊದಲೇ ಕತ್ತಲ ರಾತ್ರಿ ಕಾರ್ ಮುಂದಕ್ಕೆ ಹೊರಡುತ್ತಿದ್ದಂತೆ ಸುಧಾಳ ಕಣ್ಣಿಗೆ ಸ್ಪ್ರೇ ಮಾಡಲಾಗಿದೆ. ಕಣ್ಣನ್ನ ಉಜ್ಜಿಕೊಳ್ಳುವಷ್ಟರಲ್ಲಿ ಮಂಜುನಾಥ್ ಚಾಕುವಿನಿಂದ ಮನಸೋ ಇಚ್ಛೆ ಆಕೆಯನ್ನ ಇರಿದು ಆಕೆಯ ವೇಲ್ನಿಂದಲೇ ಕೊರಳು ಬಿಗಿ ಹಿಡಿದು ಉಸಿರು ನಿಲ್ಲಿಸಿದ್ದಾನೆ. ಬಳಿಕ ಜೊತೆಯಲ್ಲಿ ತಂದಿದ್ದ ವೈರಿನಿಂದ ಕಾಲು ಕೈ ಕಟ್ಟಿ ಶವವನ್ನ ತಿಪಟೂರು ಅರಸೀಕೆರೆ ಮಾರ್ಗ ಮಧ್ಯೆ ಪೊದೆಯೊಂದಕ್ಕೆ ಎಸೆದು ಪರಾರಿಯಾಗಿದ್ದಾನೆ. ಕೊಲೆಗೈದ ಬಳಿಕ ಪಾತಕಿ ಮಂಜುನಾಥ್ ಶಿವಮೊಗ್ಗದ ಲಾಡ್ಜ್ ಒಂದರಲ್ಲಿ ಸೇರ್ಕೊಂಡು ಡೆತ್ ನೋಟ್ ಬರೆದಿಟ್ಟು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇತ್ತ ಮಗಳು ಮನೆಗೆ ಬಾರದೇ ಇದ್ದಾಗ ಸುಧಾ ತಾಯಿ ಹುಳಿಯಾರು ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿರುತ್ತಾರೆ. ಪೊಲೀಸರು ತನಿಖೆ ಕೈಗೊಂಡಾಗ ಮಂಜುನಾಥ್ ಸಾವನ್ನಪ್ಪಿರುವ ಮಾಹಿತಿಯನ್ನ ಶಿವಮೊಗ್ಗ ಪೊಲೀಸರು ತುಮಕೂರಿನ ಪೊಲೀಸರಿಗೆ ಮುಟ್ಟಿಸ್ತಾರೆ. ಇದನ್ನ ಆಧರಿಸಿದ ಪೊಲೀಸರು ತಲೆಮರೆಸಿಕೊಂಡಿದ್ದ ನಿಕೇಶ್ ಬಂಧಿಸಿದಾಗ ಸುಧಾ ಕೊಲೆಯನ್ನ ಮಾಡಿಸುವಲ್ಲಿ ಆಕೆಯ ಸಹೋದ್ಯೋಗಿ ರಾಣಿಯ ಕೈವಾಡವು ಇರುವ ಅಂಶ ಬೆಳಕಿಗೆ ಬಂದಿದೆ. ಇದೀಗ ಇಬ್ಬರನ್ನ ಬಂಧಿಸಿರುವ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅತ್ತ ಅಕ್ಕ ಅಂದವನೇ ಅಕ್ಕನ ಕೊರಳಿಗೆ ಹುರುಳು ಹಾಕಿ ತಾನು ಉರುಳಿಗೆ ಕೊರಳೊಡ್ಡಿದ ಮಂಜುನಾಥ್ ಇತ್ತ ಆಯಾಗಿ ಕೆಲಸ ಮಾಡಿಕೊಂಡಿರಬೇಕಾದ ಡೌರಾಣಿ ಕಂಬಿ ಹಿಂದೆ ಹೊರಟು ಬಿಟ್ಟಳು. ಇವರ ಈ ಮರ್ಯಾದಿಗೇಡು ಆಟಕ್ಕೆ ಸಾಥ್ ಕೊಟ್ಟ ಯುವಕ ಕೂಡ ಜೈಲು ಪಾಲಾದ. ಇತ್ತ ಸುಧಾಮಣ್ಣಿ ಮಕ್ಕಳು ಇದೀಗ ಅನಾಥರಾಗಿ ಬಿಟ್ರು. ಭಗವಂತ ಎಲ್ಲ ಕೊಟ್ಟು ಚೆನ್ನಾಗಿ ಬದುಕ್ರಿ ಅಂತ ಆಶೀರ್ವಾದ ಮಾಡಿದ್ರೆ ಇಲ್ಲ ಇಲ್ಲ, ನಾವುಗಳು ಬದುಕೋ ಶೈಲಿ ಇದಲ್ಲ, ನಾವು ಇರಬೇಕಾದ ಜಾಗನೂ ಇದಲ್ಲ ಎಂದು ಇಬ್ರು ಯಮನಪಾದ ಸೇರಿದ್ರೆ ಮತ್ತಿಬ್ರು ಕೃಷ್ಣ ಜನ್ಮಸ್ಥಾನ ಸೇರಿದ್ದು ದುರಂತ ಅಲ್ಲದೆ ಮತ್ತೇನೂ ಅಲ್ಲ ಬಿಡಿ.